ಹಲೋ, ನಮಸ್ಕಾರ. ನಲಿನೀಸ್ ಕ್ವಿಜಿನ್ ಕಾರ್ಟ್ ನನ್ನ ಚಾನಲ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ಹೊಸ ವಿಡಿಯೋಗಳು ಮೊದಲು ನಿಮ್ಮನ್ನೇ ತಲುಪುತ್ತೆ. ಇವತ್ತು ನನ್ನ ಚಾನಲಲ್ಲಿ ಏನು ಮಾಡ್ತಾ ಇದ್ದೀವಿ? ಪೌಷ್ಟಿಕವಾದ ಮೊಳಕೆ ಕಾಳಿನ ರವೆ ಬಾತ್ ಮಾಡೋಣ. ಅಯ್ಯೋ, ಉಪ್ಪಿಟ್ಟ ಇದ್ರ ವಿಡಿಯೋ ನೋಡಬೇಕಾ ಅಂತ ಅನ್ಕೋತಾ ಇದ್ದೀರಾ? ನಿಮ್ಮೆಲ್ಲರಿಗೂ ಉಪ್ಪಿಟ್ಟು ಮಾಡೋದು ಬರುತ್ತೆ ಗೊತ್ತು ನನಗೆ, ಆದರೆ ಇದು ತುಂಬ ಪೌಷ್ಟಿಕವಾದ್ದು, ಡಯಾಬಿಟಿಸ್ ಅವ್ರಿಗೆ ತುಂಬ ಒಳ್ಳೆಯದು. ಹೇಗೆ ಮಾಡಿದ್ದೀನಿ ನೋಡೋಣವಾ. ಮೊದಲು ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ ಅದನ್ನೆಲ್ಲ ತರತರಿಯಾಗಿ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸಿಲಿ. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡು ರವೆ ಹುರಿದಿಟ್ಕೊಂಡಿದ್ದೀನಿ. ಒಂದು ದಪ್ಪ ತಳದ ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಿಂಗು ಎಲ್ಲ ಹಾಕಿ ಒಂದು ಸಲ ಕೈ ಆಡಿಸಿ, ಹೆಚ್ಚಿರೋ ಈರುಳ್ಳಿ ಹಾಕಿ ಬಾಡಿಸಿ, ಟೊಮೆಟೊನೂ ಹಾಕಿ ಬಾಡಿಸಿ, ತುರಿದಿಟ್ಕೊಂಡಿರೋ ಆ ಕಾಯಿ ಇದೆಯಲ್ಲ ಅದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ಹಾಕಿ ಚೆನ್ನಾಗಿ ಬಾಡಿಸಿದ್ರೆ ಲಂಚ್ ಬಾಕ್ಸಿಗೆಲ್ಲನೂ ತೊಗೊಂಡು ಹೋಗ್ಬೋದು, ಸಂಜೆವರೆಗೂ ಇಟ್ಟರೂ ಕೆಡಲ್ಲ ಅದು. ಇದನ್ನೆಲ್ಲ ಚೆನ್ನಾಗಿ ಬಾಡಿಸಿದ್ಮೇಲೆ ಆ ಮೊಳಕೆ ಕಾಳನ್ನು ಕೂಡ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಬಿಟ್ಟು, ಉಪ್ಪಿಟ್ಟಿಗೆ ಯಾವಾಗಲೂ ನೀರಿನ ಅಳತೆನೇ ತುಂಬ ಮುಖ್ಯ. ಒಬ್ಬೊಬ್ಬರು ಒಂದೊಂದು ಅಳತೆ ಹಾಕ್ತಾರೆ. ನಾನಿಲ್ಲಿ 1 ಕಪ್ ರವೆಗೆ 3 ಕಪ್ ನೀರು ಹಾಕ್ತಾ ಇದ್ದೀನಿ. ಕಲಸಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ರವೆನ ನಿಧಾನಕ್ಕೆ ಹಾಕಿ ಗಂಟಿಲ್ದಂಗೆ ಕಲಸಿಡ್ತಾ ಇದ್ದೀನಿ. ಈಗ ಸ್ವಲ್ಪ ತುಪ್ಪ ಹಾಕಿ 1-2 ನಿಮಿಷ ಮುಚ್ಚಿಡ್ಬೋದು ಸಿಮ್ ಮಾಡಿಬಿಟ್ಟು ಒಲೆನ. ಆಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ನಿಂಬೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪೌಷ್ಟಿಕವಾದ ರವೆ ಬಾತ್ ರೆಡಿ. ಇದನ್ನು ಬೆಳಗ್ಗೆ ತಿಂಡಿಗೆ ತಿನ್ಬೋದು, ಮಧ್ಯಾಹ್ನ ಊಟಕ್ಕೆ ತಿನ್ಬೋದು, ರಾತ್ರಿ ಉಪಹಾರಕ್ಕೆ ತಿನ್ಬೋದು, ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು. ಒಂದು ಸಲ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳ್ತೀರಾ? ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ, ಎಲ್ಲರಿಗೂ ನನ್ನ ಚಾನಲ್ ಬಗ್ಗೆ ತಿಳಿಸ್ತೀರಾ ಅಲ್ವಾ? ಹೋಗ್ಬರ್ಲಾ.